ಸೈನ್ಸ್ ವಿದ್ಯಾರ್ಥಿಗಳಿಗೆ ಭರ್ಜರಿಯಾಗಿ ಕ್ಲಾಸ್ ನಡೆಯಿತು. ಸದಾ ಅವರ ಲ್ಯಾಬ್ನಲ್ಲಿ ಶಿಕ್ಷಕರು ಹೇಳಿಕೊಡ್ತಾ ಇದ್ದ ರೆಸಿಪಿಗಳನ್ನ ಮಾಡ್ತಾ ಇದ್ದವರಿಗೆ ಇವತ್ತು ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದ ಶೆಫ್ಗಳು ಬೊಂಬಾಟ್ ಐಟಂಗಳನ್ನ ಪರಿಚಯ ಮಾಡಿಕೊಟ್ರು. ಏನೆಲ್ಲ ಎಮ್ಇ ಐಟಂ ಇದ್ವು ನೋಡೋಣ ಬನ್ನಿ. ಸಖತ್ ಕ್ರೀಮಿಯಾಗಿರೋ ವೈಟ್ ಇಟಾಲಿಯನ್ ಪಾಸ್ತಾ, ಬಾಯಲ್ಲಿ ನೀರೂರಿಸೋ ವೆರೈಟಿ ಪಿಜ್ಜಾ, ಕಲ ಕಲರ್ ಕೇಕ್ಸ್, ಅಬ್ಬಬ್ಬಾ ಒಂದ ಎರಡ, ಈ ರೀತಿಯ ತರಹೇವಾರಿ ತಿನಿಸುಗಳು. ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ನಗರದ ಪೀಣ್ಯ ಬಳಿ ಇರೋ ಏಮಾ ಕಾಲೇಜಿನಲ್ಲಿ. ಸದಾ ಅವರದ್ದೇ ಆದ ಓನ್ ರೆಸಿಪಿಗಳನ್ನ ತಯಾರಿಸ್ತಾ ಇದ್ದ ವಿದ್ಯಾರ್ಥಿಗಳಿಗೆ ಇವತ್ತು ಬ್ರೇಕ್ ಅನ್ನೋ ಹಾಗೆ ಡೆಲಿಷಿಯಸ್ ಫುಡ್ ರೆಸಿಪಿಗಳನ್ನ ತಿಳಿಸಿಕೊಡಲು ಮಾಸ್ಟರ್ ಶೆಫ್ಗಳು ನಗರಕ್ಕೆ ಭೇಟಿ ನೀಡಿ ಅವರ ಕೈಚಳಕವನ್ನ ಪ್ರದರ್ಶಿಸಿದ್ರು. Today at the AIIMS Institute, we have this beautiful seminar where chefs from around the country, from outside the country are here, and they all are taking sessions for the students here and food enthusiasts from the city. ಎವರು ಹೇಳಿಕೊಟ್ಟಂತಹ ಐಟಂ ಗಳನ್ನ ತಯಾರಿಸಿದ ವಿದ್ಯಾರ್ಥಿಗಳು ಸಖತ್ ಎಂಜಾಯ್ ಮಾಡುವುದರ ಜೊತೆಗೆ ಹೊಸ ಹೊಸ ಐಡಿಯಾಗಳನ್ನ ಅವರ ಪಾಕಶಾಲೆಯಲ್ಲಿ ಟ್ರೈ ಮಾಡಲು ಅನುಕೂಲವಾಗುವಂತಹ ಟಿಪ್ಸ್ ಗಳನ್ನ ಈ ಅಡುಗೆ ಜಾದುಗಾರರನ್ನ ನೋಡಿ ಕಲಿತರು. ತುಂಬಾ ಖುಷಿ ಆಗ್ತಾ ಇದೆ ಬಂದಿರೋದು, ಯಾಕಂದ್ರೆ ತುಂಬಾ ರೇರ್ ಆಪರ್ಚುನಿಟಿ, ಎಲ್ಲರಿಗೂ ಸಿಗಲ್ಲ ಈ ತರ. ಅದರಲ್ಲಿ ವಿ ಆರ್ ಲಕ್ಕಿ ಎನಫ್ ಅಂಡ್ ವಿ ಲೈಕ್ ಟು ಥ್ಯಾಂಕ್ ಅವರ್ ಕಾಲೇಜ್ ಮ್ಯಾನೇಜ್ಮೆಂಟ್ ಕರೆಸಿದ್ದಕ್ಕೆ. ಆಮೇಲೆ ಮಾಡರ್ನ್ ಟೆಕ್ನಿಕ್ಸ್ ಲೈಕ್ ಮಾಲಿಕ್ಯುಲರ್ ಗ್ಯಾಸ್ಟ್ರೋನಮಿ, ಆಮೇಲೆ ಪೇಪರ್ ಪ್ಲೇಟಿಂಗು, ಅದ್ರ ಮೇಲೆ ಪ್ಲೇಟ್ ಪ್ರೆಸೆಂಟೇಷನ್, ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಯಾರು ಈ ತರ ಆಪರ್ಚುನಿಟಿ ಕೊಡಲ್ಲ. ಸೊ ಲೈಕ್ ಟು ಥ್ಯಾಂಕ್ ದಿ ಕಾಲೇಜ್ ಅಂಡ್ ದಿ ಮ್ಯಾನೇಜ್ಮೆಂಟ್. ಒಟ್ಟಿನಲ್ಲಿ ಒಂದೇ ರೀತಿಯ ಘಮಘಮ ಬರ್ತಾ ಇದ್ದ ಕಾಲೇಜಿನಲ್ಲಿ ಇವತ್ತು ಬೇರೆ ರಾಜ್ಯಗಳ ಅಡುಗೆ ಮನೆಯ ವಾಸನೆ ಎಲ್ಲರ ಮೂಗನ್ನ ತಟ್ಟಿ ಬಾಯಲ್ಲಿ ನೀರು ಬರಿಸುವಂತೆ ಮಾಡಿತು. ಅಂಚನ್ ಗೀತಾ, ಪ್ರಜಾ ಟಿವಿ, ಬೆಂಗಳೂರು.